ನ್ಯೂಸ್ ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸತೀಶ್ ಜಾರಕಿಹೊಳಿ ಕೂಡಲೇ ಹಿಂದೂಗಳ ಕ್ಷಮೆ ಕೋರಬೇಕು. ಕಡನೆ ಸಮಸ್ಯೆ ಬಗೆಹರಿಸಲು ಕೇಂದ್ರ ಸಿದ್ಧ. ಭರವಸೆ ನೀಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ನವೆಂಬರ್ 11 ರಂದು ಬೆಂಗಳೂರಿನಲ್ಲಿ 108 ಅಡಿ ಎತ್ತರದ ಕೆಂಪೇಗೌಡ ಪ್ರತಿಮೆ ಅನಾವರಣ. ಹಾಸನದ ಮೂಲಕ ಬೆಂಗಳೂರಿಗೆ ರವಾನೆಯಾದ ಪವಿತ್ರ ಮೃತ್ತಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ ಶಾಸಕ ಪ್ರೀತಂ ಜೇಗೌಡ. ಸಂಪನ್ನಗೊಂಡ ಹಿರಿಯ ಬಿಜೆಪಿ ಮುಖಂಡೆ ಸುಶೀಲಮ್ಮ ಅಂತ್ಯಕ್ರಿಯೆ. ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಉಸ್ತುವಾರಿ ಸಚಿವರು, ಶಾಸಕರು, ಮುಖಂಡರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅವರ ಸೇವೆಯನ್ನು ಸ್ಮರಿಸಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಕಾಡಾನೆ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲು ಸಿದ್ಧವಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ಸಕಲೇಶಪುರ ತಾಲೂಕಿನ ಕುಂಬ್ರಹಳ್ಳಿ ಗ್ರಾಮದಲ್ಲಿ ಸುಶೀಲ ಶಿವಪ್ಪನವರ ಅಂತಿಮ ದರ್ಶನ ಪಡೆಯಲು ಆಗಮಿಸಿದ ವೇಳೆ ಶೋಭಾ ಕರಂದ್ಲಾಜೆ ಸುದ್ದಿಗಾರರು ಕಾಡಾನೆ ಸಮಸ್ಯೆ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿ, ಕಾಡಾನೆ ಸಮಸ್ಯೆ ತಡೆಯಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಲಾಗುತ್ತಿದೆ. ಇದೀಗ ತಜ್ಞರ ಸಮಿತಿ ಬಂದು ಜನರ ಅಭಿಪ್ರಾಯಗಳನ್ನು ಆಲಿಸಿದೆ. ರಾಜ್ಯ ಸರ್ಕಾರ ಕಾಡಾನೆ ಸಮಸ್ಯೆ ಬಗೆಹರಿಸಲು ಕೊಡುವ ಯೋಜನೆ ಆಧಾರದ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ. ದೇಶದ ಬೇರೆ ಬೇರೆ ಭಾಗದಲ್ಲಿ ಕಾಡು ಪ್ರಾಣಿಗಳ ಸಮಸ್ಯೆ ಇದ್ದು ಹಾಗಂತ ಕಾಡು ಪ್ರಾಣಿಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ವಿವಿಧ ರಾಜ್ಯಗಳಲ್ಲಿರುವ ಸಮಸ್ಯೆಗಳ ಆಧಾರದ ಮೇಲೆ ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ಪ್ರಾಮಾಣಿಕವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂದರು. ದಿವಂಗತ ಬಿಬಿ ಶಿವಪ್ಪನವರು ಹಾಗೂ ಸುಶೀಲಮ್ಮನವರು ಜನಸಂಘದ ಕಾಲದಿಂದಲೂ ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿದ್ರು. ಪಕ್ಷಕ್ಕೆ ರಾಜ್ಯದಲ್ಲಿ ಅಧಿಕಾರವೇ ಇಲ್ಲದ ಸಮಯದಲ್ಲಿ ಬಿಬಿ ಶಿವಪ್ಪನವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ, ಸುಶೀಲಮ್ಮನವರು ಬಿಜೆಪಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಪಕ್ಷದಲ್ಲಿ ಯಾರು ಚುನಾವಣೆಗೆ ನಿಲ್ಲಲು ಮುಂದಾಗದ ಸಮಯ ಹಾಸನ ಜಿಲ್ಲೆಯಲ್ಲಿ ಸುಶೀಲಮ್ಮನವರು ಚುನಾವಣೆಗೆ ನಿಂತಿದ್ರು. ಸುಶೀಲಮ್ಮನವರು ತಮ್ಮ ಕೊನೆ ಕ್ಷಣಗಳಲ್ಲೂ ಸಹ ಪಕ್ಷದ ಬಗ್ಗೆ ಯೋಚನೆ ಮಾಡುತ್ತಿದ್ರು. ಅವರ ಅಂತಿಮ ಕ್ಷಣಗಳಲ್ಲಿ ಅವರ ಜೊತೆ ಪಕ್ಷದ ಕೆಲಸ ಮಾಡಿದವರನ್ನ ಕುರಿತು ಚಿಂತನೆ ಮಾಡುತ್ತಿದ್ರು. ಇಂದು ಅವರಿಲ್ಲ, ಆದರೆ ಅವರು ಮಾಡಿದ ತ್ಯಾಗದಿಂದ ಪಕ್ಷ ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಇಂತಹ ದಿವ್ಯ ಚೇತನವನ್ನು ನಾವು ಕಳೆದುಕೊಂಡಿರುವುದು ದುರಾದೃಷ್ಟಕರ. ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋಣ. ಅವರ ಕುಟುಂಬಕ್ಕೆ ಅವರ ಸಾವಿನ ನೋವನ್ನ ಭರಿಸುವ ಶಕ್ತಿ ಆ ಭಗವಂತ ನೀಡಲಿ ಎಂದರು. ಈ ಸಂದರ್ಭದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರೀತಂ ಜೇಗೌಡ, ಸಕಲೇಶಪುರ ತಾಲೂಕು ಬಿಜೆಪಿ ಅಧ್ಯಕ್ಷ ಮಂಜುನಾಥ್ ಸಂಘಿ, ಸಿಮೆಂಟ್ ಮಂಜುನಾಥ್, ನೇತ್ರಾವತಿ ಮಂಜುನಾಥ್ ಹಾಗೂ ಮುಂತಾದವರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್, ಸಕಲೇಶಪುರ. ವರ್ಗಗಳ ಮಕ್ಕಳಿಗೆ ಮಾತ್ರ ಪ್ರವಾಸವನ್ನು ಕೊಟ್ಟರು, ಗೊಂದಲ ಎಬ್ಬಿಸಿದ್ರು. ಅದರ ಜೊತೆಗೆ ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ KFDಯಲ್ಲಿ ಭಯೋತ್ಪಾದಕರು ಈ ರಾಜ್ಯದಲ್ಲಿ ಸಿಕ್ಕಾಕೊಂಡಿದ್ರು ಅವರನ್ನು ಜೈಲಿಂದ ಬಿಡಿಸಿದ್ರು. ಇದು ಸಿದ್ದರಾಮಯ್ಯ ಅವರ ಕೊಡುಗೆ. ಇದು ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯಕ್ಕೆ ಮಾಡಿರುವಂಥದ್ದು. ಅವರ ಅಲ್ತವನ್ನ ಆ ಒಂದು ಕನಸು, ಏನೋ ಕೆಟ್ಟ ಕನಸನ್ನ, ದುಸ್ವಪ್ನವನ್ನ ಇನ್ನೂ ರಾಜ್ಯದ ಜನ ಮರ್ತಿಲ್ಲ. ಅವರಿರುವಂತ ಕಾಲದಲ್ಲಿ ಈ ರಾಜ್ಯದಲ್ಲಿ ಗೊಂದಲ ನಿರ್ಮಾಯಿತು. ಜಾತಿ ಜಾತಿಗಳ ಮಧ್ಯೆ ಎತ್ತಿಕಟ್ಟುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಮತ್ತೆ ಅದನ್ನೇ ಮಾಡ್ಬೇಕು ಅಂತಿದ್ದಾರೆ. ಅದರ ಜೊತೆಗೆ ಈಗಿರುವಂತ ಅಲ್ಪಸಂಖ್ಯಾತರ ಹಣಕ್ಕೆ ಮತ್ತೆ 10,000 ಕೋಟಿ ನಾನು ಮುಸಲ್ಮಾನರಿಗೆ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಇದು ಸಿದ್ದರಾಮಯ್ಯ ಅವರು. ಅವರು ಶಾದಿ ಬಗ್ಗೆ ಯಾರಿಗೆ ಮಾಡಿದ್ರಿ? ಎಲ್ಲ ಜಾತಿಯಲ್ಲಿ ಬಡವರಿದ್ದಾರೆ. ನಿಮ್ಮ ಜಾತಿಯಲ್ಲಿ ಯಾವ ಕುರುಬ ಜಾತಿಯ, ಯಾವ ಹಿಂದುಳಿದ ವರ್ಗ, ಯಾವ ಅಹಿಂದ ಅಂತ ನೀವು ಹೇಳ್ತೀರಿ, ಅದರಲ್ಲೂ ಬಡವರಿದ್ರು. ಆದರೆ ಯಾಕೆ ಅವ್ರಿಗೆ ಯಾಕೆ ನೀವು ಶಾದಿ ಭಾಗ್ಯ ಮಾಡಿಲ್ಲ? ಒಂದು ಧರ್ಮದ ಜನಕ್ಕೆ ನೀವು ಶಾದಿ ಭಾಗ್ಯ ಮಾಡಿದ್ರಿ, ಇದು ನಿಮ್ಮ ನಿಲುವು. ಆದರೆ ಇವತ್ತು ನರೇಂದ್ರ ಮೋದಿ ಅವ್ರದ್ದು ಭಾರತೀಯ ಜನತಾ ಪಾರ್ಟಿ ಇಡೀ ಸಮಾಜವನ್ನು, ನಾವು ಯೋಜನೆ ಕೊಡುವಾಗ ಎಂದು ಜಾತಿ ಧರ್ಮದ ಆಧಾರದಲ್ಲಿ ಕೊಟ್ಟಿಲ್ಲ. ಭಾಗ್ಯಲಕ್ಷ್ಮಿ ಕೊಟ್ಟಿದ್ರೆ ಎಲ್ರಿಗೂ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಕಿಸಾನ್ ಸಮ್ಮಾನ್ ಇವತ್ತು ಮೋದಿ ಅವರು ಕೊಟ್ಟಿದ್ರೆ ಎಲ್ರಿಗೂ ಕೊಡ್ತಾ ಇದ್ದಾರೆ. ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಂದೂ ಆಡಳಿತ ನಡೆಸಿಲ್ಲ, ನಡೆಸುವುದಿಲ್ಲ. ಈ ಭಾರತ ಒಗ್ಗಟ್ಟಾಗಿದೆ, ಒಟ್ಟಾಗಿದೆ, ಒಟ್ಟಾಗಿರುವಂತೆ ನಾವು ನೋಡ್ಕೊಂತೀವಿ. ನವೆಂಬರ್ 11 ರಂದು ಬೆಂಗಳೂರಿನಲ್ಲಿ 108 ಅಡಿ ಎತ್ತರದ ಕೆಂಪೇಗೌಡ ಪ್ರತಿಮೆಯನ್ನ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅನಾವರಣ ಮಾಡಲಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಆಗಮಿಸುವ ಸಾರ್ವಜನಿಕರಿಗೆ ಶಾಸಕ ಪ್ರೀತಂ ಜೇಗೌಡ ಆತ್ಮೀಯವಾಗಿ ಸ್ವಾಗತ ಕೋರಿದ್ರು. ನಗರದ ತಾಲೂಕು ಕಚೇರಿಗೆ ಆಗಮಿಸಿದ ಪವಿತ್ರ ಮೃತ್ತಿಕೆ ಸಂಗ್ರಹದ ವಾಹನವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ಇದೇ ವೇಳೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ತರಲಾಗಿದ್ದ ಮಣ್ಣನ್ನ ಸಂಗ್ರಹದ ಹುಂಡಿಗೆ ಶಾಸಕ ಪ್ರೀತಂ ಜೇಗೌಡ ಹಾಕಿದ್ರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಕೆಂಪೇಗೌಡರ ಪುತ್ಥಳಿ ಅನಾವರಣವು ಇದೇ ತಿಂಗಳ 11ಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಅಮೃತ ಹಸ್ತದಿಂದ ನೆರವೇರಲಿದೆ. ಅದರ ಅಂಗವಾಗಿ ಇಡೀ ರಾಜ್ಯದ ವಿವಿಧ ಭಾಗಗಳಿಂದ ಮಣ್ಣನ್ನು ತಂದು ನಾಡುಗುಟ್ಟಿದ ಕೆಂಪೇಗೌಡರ ಆವರಣದಲ್ಲಿ ರಾಜ್ಯದ ಮಣ್ಣು ಕೂಡ ಇರಬೇಕೆಂದು ಕಲ್ಪನೆ ಇಟ್ಟು ಸಂಗ್ರಹದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಹಾಸನ ತಾಲೂಕಿನ ಎಲ್ಲ ಪ್ರತಿ ಹಳ್ಳಿಗಳಿಂದ ಶೇಖರಣೆ ಮಾಡಿದ ಮಣ್ಣನ್ನು ತಂದು ಸಮರ್ಪಣೆ ಮಾಡಲಾಗಿದೆ. ನಾಡಿದ ಶುಕ್ರವಾರದಂದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅನಾವರಣ ನಡೆಯುವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಮಂದಿ ಆಗಮಿಸಿ ಕಣ್ತುಂಬಿಕೊಳ್ಳಲಿದ್ದಾರೆ.
ಹಾಸನ ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲಿದ್ದು ಅವರಿಗೆಲ್ಲ ಸ್ವಾಗತ ಕೋರುವುದಾಗಿ ಹೇಳಿದರು. ನಗರಸಭೆ ಅಧ್ಯಕ್ಷ ಆರ್ ಮೋಹನ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಯಶವಂತ್, ನಗರಾಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾದ ಶರತ್ ಕುಮಾರ್, ಬಿಜೆಪಿ ಮುಖಂಡರಾದ ಎಸ್ ಡಿ ಚಂದ್ರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಕೆಂಪೇಗೌಡರ ಪುತ್ತಲಿ ಅನಾವರಣ ಇದೇ ತಿಂಗಳು 11ನೇ ತಾರೀಕು ಸನ್ಮಾನ್ಯ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಅಮೃತ ಹಸ್ತದಲ್ಲಿ ನೆರವೇರಲಿದೆ. ಅದರ ಅಂಗವಾಗಿ ಇಡೀ ರಾಜ್ಯದಿಂದ ಪೃಥ್ವಿಕೆಯನ್ನು ತಂದು ನಾಡು ಕಟ್ಟಿದ ಕೆಂಪೇಗೌಡರ ಏನು ಒಂದು ಆವರಣ ಇದೆ, ಆ ಆವರಣದಲ್ಲಿ ರಾಜ್ಯದ ಮಣ್ಣು ಕೂಡ ಇರಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇವತ್ತು ಹಾಸನ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಯ ಪ್ರತಿ ಹಳ್ಳಿಯ ಏನು ಶೇಖರಣೆ ಮಾಡಿದಂಥ ಮಣ್ಣನ್ನು ತಂದು ಸಮರ್ಪಣೆ ಮಾಡಿದ್ದೇವೆ. ನವೆಂಬರ್ 7ರಂದು ನಿಧನರಾದ ಮಾಜಿ ಶಾಸಕ ದಿವಂಗತ ಬಿಬಿ ಶಿವಪ್ಪನವರ ಪತ್ನಿ ರಾಜ್ಯ ಬಿಜೆಪಿ ಮಹಿಳಾ ಘಟಕದ ಮಾಜಿ ಅಧ್ಯಕ್ಷೆ ಸುಶೀಲಾ ಶಿವಪ್ಪನವರ ಅಂತಿಮ ದರ್ಶನವನ್ನು ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆ ಗೋಪಾಲಯ್ಯ ಪಡೆದರು. ಈ ವೇಳೆ ಮಾತನಾಡಿದ ಗೋಪಾಲಯ್ಯ, ರಾಜ್ಯ ಬಿಜೆಪಿ ಪಕ್ಷಕ್ಕೆ ಶಿವಪ್ಪ ಹಾಗೂ ಅಮ್ಮನವರ ಕೊಡುಗೆ ಅಪಾರವಾದದ್ದು. ಪಕ್ಷವು ಸಂಕಷ್ಟ ಸಮಯದಲ್ಲಿ ಇದ್ದಾಗಲೂ ಜವಾಬ್ದಾರಿ ವಹಿಸಿಕೊಂಡು ಸಮರ್ಥವಾಗಿ ಪಕ್ಷ ಕಟ್ಟಿದ ಹೆಗ್ಗಳಿಕೆ ಬಿಬಿ ಶಿವಪ್ಪ ಹಾಗೂ ಸುಶೀಲಮ್ಮನವರಿಗೆ ಸಲ್ಲುತ್ತದೆ ಎಂದರು. ದರ್ಶನದ ಬಳಿಕ ಉಸ್ತುವಾರಿ ಸಚಿವರು ಅಧಿಕೃತ ಕಾರ್ಯಕ್ರಮದ ನಿಮಿತ್ತ ಮಂಡ್ಯ ಜಿಲ್ಲೆಗೆ ಪ್ರಯಾಣ ಬೆಳೆಸಿದರು. ಈ ಸಂದರ್ಭದಲ್ಲಿ ಸುಶೀಲಮ್ಮನವರ ಪುತ್ರರಾದ ಪ್ರತಾಪ್, ಪ್ರದೀಪ್, ಅಬಕಾರಿ ಇಲಾಖೆಯ ತಾಲೂಕು ನಿರೀಕ್ಷಕ ವೆಂಕಟೇಶ್, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬಿಜೆಪಿ ಪಕ್ಷ ಕಟ್ಟಲು ದಿವಂಗತ ಬಿಬಿ ಶಿವಪ್ಪನವರ ಹಾಗೂ ಸುಶೀಲಾ ಶಿವಪ್ಪನವರ ಕೊಡುಗೆ ಅಪಾರವಾದದ್ದು. ಎಂಥವರನ್ನ ಕಳೆದುಕೊಂಡಿದ್ದು ಸಮಾಜಕ್ಕೆ, ಬಿಜೆಪಿ ಪಕ್ಷಕ್ಕೆ ನಷ್ಟವಾಗಿದೆ. ಏನೂ ಇಲ್ಲದ ಕಾಲದಲ್ಲಿ ರಾಜ್ಯ ಸುತ್ತಾಡಿ ಬಿಜೆಪಿ ಸಂಘಟನಾತ್ಮಕ ವ್ಯೂಹ ರಚನೆ ಮಾಡಿದ್ದಾರೆ ಎಂದು ತುಮಕೂರು ಮಾಜಿ ಶಾಸಕ ಸೊಗಡು ಶಿವಣ್ಣ ತಿಳಿಸಿದರು. ಸಕಲೇಶಪುರ ತಾಲೂಕಿನ ಕುಂಬಾರಹಳ್ಳಿ ಎಸ್ಟೇಟ್ನಲ್ಲಿ ಸುಶೀಲಾ ಶಿವಪ್ಪನವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ನಮಸ್ಕರಿಸಿ ಮಾತನಾಡಿದರು. ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಗೌರವಾಧ್ಯಕ್ಷ ಅರ್ಕಲ್ಗೂಡು ದೊಡ್ಡಮಠದ ಮಠಾಧೀಶ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ, ಕೆರೆಕೊಳ್ಳಿ ಮಠದ ಮಠಾಧೀಶ ಶ್ರೀ ಸದಾಶಿವ ಸ್ವಾಮೀಜಿ, ಕಲ್ಲಮಠದ ಮಠಾಧೀಶ ಶ್ರೀ ಮಹಂತ ಸ್ವಾಮೀಜಿ, ಹಾಸನ ತಣ್ಣೀರುಹಳ್ಳ ಮಠದ ಮಠಾಧೀಶ ಶ್ರೀ ವೀರಕುಮಾರ ಸ್ವಾಮೀಜಿ ಸುಶೀಲಾ ಶಿವಪ್ಪನವರ ಮೃತದೇಹಕ್ಕೆ ಬಿಲ್ವಪತ್ರೆ ಅರ್ಪಿಸುವ ಮೂಲಕ ಅಂತಿಮ ದರ್ಶನ ಪಡೆದರು. ಸುಶೀಲಾ ಶಿವಪ್ಪನವರ ಅಭಿಮಾನಿಗಳು, ರಾಜಕೀಯ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಕುಂಬರಹಳ್ಳಿ ಎಸ್ಟೇಟ್ನಲ್ಲಿ ಸುಶೀಲಾ ಶಿವಪ್ಪನವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಬಿಆರ್ ಗುರುದೇವ್, ಹಾಸನ ಕ್ಷೇತ್ರದ ಶಾಸಕ ಪ್ರೀತಂಜೇಗೌಡ ಅಂತಿಮ ದರ್ಶನ ಪಡೆದರು. ಸಂಜೆ 7 ಗಂಟೆಗೆ ಅಂತ್ಯಕ್ರಿಯೆ ನಡೆಯಿತು. ಹೆಚ್ಐಎನ್ ನ್ಯೂಸ್ ಸಕಲೇಶಪುರ. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಜೆಪಿ ಎಂಟರ್ಪ್ರೈಸಸ್ ರವರ ಜೆಪಿ ಮಾರ್ಟ್ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳ ಹೋಲ್ಸೇಲ್ ಮಾರಾಟ ಮಳಿಗೆಯು ಹಾಸನ ನಗರದ ಬೀರನಹಳ್ಳಿ ಕೆರೆ ರಸ್ತೆ ಹೊಯ್ಸಳ ನಗರ ಇಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ. ಈ ಮಳಿಗೆಯಲ್ಲಿ ದಿನಸಿ, ಕಾಸ್ಮೆಟಿಕ್ಸ್, ಡ್ರೈ ಫ್ರೂಟ್ಸ್, ಸ್ಟೇಷನರಿ, ಪ್ಲಾಸ್ಟಿಕ್ ವಸ್ತುಗಳು, ಫರ್ನಿಚರ್, ಗೃಹೋಪಯೋಗಿ ವಸ್ತುಗಳು, ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಯುಪಿಎಸ್ ಒಂದೇ ಸೂರಿನಡಿ ಹೋಲ್ಸೇಲ್ ಬೆಲೆಯಲ್ಲಿ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ ಜೆಪಿ ಮಾರ್ಟ್, ನಂಬರ್ 136 ಎಚ್ಸಿಎನ್ ಕೇಬಲ್ ಬಿಲ್ಡಿಂಗ್, ಪೊಲೀಸ್ ಕಾಲೋನಿ, ಹೊಯ್ಸಳ ನಗರ, ಬೀರನಹಳ್ಳಿ ಕೆರೆ ರಸ್ತೆ, ಹಾಸನ. ಮೊಬೈಲ್ ನಂಬರ್ 8105060434 ಮತ್ತು 7892580053.
ಬ್ರೇಕ್ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ. ಮಂಗಳವಾರ ಸಂಭವಿಸುವ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಹಾಸನದ ಶ್ರೀ ಬಸವೇಶ್ವರ ದೇವಸ್ಥಾನ ಸೇರಿದಂತೆ ಹಲವಾರು ದೇವಾಲಯ ಸಂಪೂರ್ಣ ಬಂದ್ ಮಾಡಿದರೆ ಇನ್ನು ಶ್ರೀ ಸೀತಾರಾಮಂಜನೇಯ ದೇವಸ್ಥಾನ ಸೇರಿದಂತೆ ಇತರೆ ದೇವಸ್ಥಾನಗಳನ್ನ ಬಂದ್ ಮಾಡುವುದಿಲ್ಲ ಎಂದು ಹೇಳಲಾಗಿದೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ ಮಾತ್ರ ವಿಶೇಷ ಪೂಜೆ ಸಲ್ಲಿಸಿದ ನಂತರ ದೇವಾಲಯಕ್ಕೆ ಬೀಗ ಹಾಕಲಾಯಿತು. ಬುಧವಾರದಿಂದ ಎಂದಿನಂತೆ ವಿಶೇಷ ಪೂಜಾ ಕಾರ್ಯಗಳು ನೆರವೇರಲಿದೆ. ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದ ಮ್ಯಾನೇಜರ್ ಹಾಗೂ ವೀರಶೈವ ಸಮಾಜದ ಷಡಕ್ಷರಿ ಮಾತನಾಡಿ, ಗ್ರಹಣ ಕಾಲ ಸಂಜೆ 5:54 ಪ್ರಾರಂಭವಾಗಿ ಮೋಕ್ಷ ಕಾಲವು 6:25 ಮುಗಿಯುವುದರಿಂದ ಯಾವುದೇ ಪೂಜಾ ವಿಧಿವಿಧಾನಗಳು ನಡೆಯುವುದಿಲ್ಲ, ಅಂದು ಸಂಪೂರ್ಣ ಬಾಗಿಲು ಹಾಕಲಾಗುವುದು ಎಂದರು. ಈಗ ಕಾರ್ತಿಕ ಮಾಸದ ಪೂಜಾ ವಿಧಿವಿಧಾನಗಳು ಪ್ರತಿನಿತ್ಯ ನೆರವೇರುತ್ತಿದ್ದು ರಾತ್ರಿ 8:30 ನಡೆಯುವ ಪೂಜಾ ಕಾರ್ಯಗಳು, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಎಲ್ಲವನ್ನ ಒಂದು ದಿನದ ಮಟ್ಟಿಗೆ ಮೊಟಕುಗೊಳಿಸಲಾಗಿದೆ ಎಂದು ಷಡಕ್ಷರಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಇನ್ನು ಮಹಾರಾಜ ಪಾರ್ಕ್ ಬಳಿ ಇರುವ ಶ್ರೀ ಸೀತಾರಾಮಂಜನೇಯ ದೇವಸ್ಥಾನದಲ್ಲಿ ಚಂದ್ರಗ್ರಹಣ ಇದ್ರೂ ಅದಕ್ಕೆ ಬೇಕಾದ ಪೂಜೆ ನೆರವೇರಿಸಿ ಬಾಗಿಲು ತೆಗೆಯುವುದಾಗಿ ತಿಳಿಸಲಾಗಿದೆ. ಹೆಚ್ಐಎನ್ ನ್ಯೂಸ್ ಹಾಸನ. ಹಾಸನ ಜಿಲ್ಲಾ ಶ್ರೀ ವೀರಶೈವ ಲಿಂಗಾಯತ ಸಂಘದ ಹಾಸನ ಜಿಲ್ಲಾ ಶ್ರೀ ವೀರಶೈವ ಲಿಂಗಾಯತ ಸಂಘ ಹಾಸನ ಇದರ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಇಂದು ಚಂದ್ರಗ್ರಹಣ ಇರುವುದರಿಂದ ಸಂಜೆ ಪೂಜೆಯನ್ನು ರದ್ದುಪಡಿಸಿ ಪೂರಾ ಕ್ಲೀನಿಂಗ್ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ. ಈ ಚಂದ್ರಗ್ರಹಣದ ಪ್ರಯುಕ್ತ ಯಾವುದೇ ಪೂಜೆ ವಿಧಿವಿಧಾನಗಳನ್ನು ಇವತ್ತು ಕಾರ್ಯದರ್ಶಿಗಳ ಅನುಮತಿ ಮೇರೆಗೆ ರದ್ದುಪಡಿಸಿರುತ್ತೇವೆ. ಮಾಮೂಲಿ ಎಂದಿನಂತೆ ನಾಳೆಯಿಂದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ದಿನನಿತ್ಯ ಸಂಜೆ 8:00 ಪೂಜೆ ಮಹಾಮಂಗಳಾರತಿ ಕಾರ್ಯಕ್ರಮಗಳು ಎಂದಿನಂತೆ ನಡೆಯುತ್ತವೆ. ಇವತ್ತು ಕಾರ್ತಿಕ ಪೂಜೆದು ಡೈಲಿ ಇರುತ್ತಲ್ಲ, ಇವತ್ತು ಕೆಲವರು ಹೇಳ್ಕೊಂಡಿರ್ತಲ್ಲ ಅವರಿಗೆಲ್ಲ ಅವರೆಲ್ಲ ಹೇಳಿದ್ದೀರಪ್ಪ ಅಷ್ಟೇ? ಹಾಂ ಹೇಳಿ. ನಿನ್ನೆ ಕಾರ್ಯಕ್ರಮ ವಿಶೇಷ ಪೂಜೆ ಇದ್ದಿದ್ದರಿಂದ ಸೋಮವಾರ ಆಗಿರೋದ್ರಿಂದ ನಿನ್ನೆ ಭಾಳ ಜನ ಬಂದಿದ್ದರು. ನಿನ್ನೆನೇ ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ ನಾಳೆ ಯಾವುದೇ ಪೂಜೆ ಕಾರ್ಯಕ್ರಮಗಳು ಇರೋದಿಲ್ಲ ಅಂತ ಹೇಳ್ಬೋದು. ಇವತ್ತು ಒಂದು ದಿವಸ ಮಾತ್ರ ಚಂದ್ರಗ್ರಹಣ ಮುಗಿದ ತಕ್ಷಣ ಕ್ಲೀನಿಂಗ್ ಕಾರ್ಯಕ್ರಮ ಇರೋದ್ರಿಂದ ತುಂಬ ಲೇಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕ್ಯಾನ್ಸಲ್ ಮಾಡಿ ಮತ್ತೆ ನಾಳೆಯಿಂದ ಮಾಮೂಲಿ 8:00 ಮಹಾಮಂಗಳಾರತಿ ವಿಶೇಷ ಪೂಜೆ ಕಾರ್ಯಕ್ರಮ ಎಂದಿನಂತೆ ನಡೆಯುತ್ತದೆ. ನಿಮ್ಮ ಹೆಸರು? ನಾನು ಮ್ಯಾನೇಜರ್ ಷಡಾಕ್ಷರಿ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪ. ಹೊಂಬುಜ ಜೈನ ಮಠದ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಸೋಮವಾರ ಜೈನರ ಗುತ್ತಿ ಅತಿಶಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಭಿವೃದ್ಧಿ ಕಾರ್ಯವನ್ನು ವೀಕ್ಷಣೆ ಮಾಡಿ ಸಂತಸ ವ್ಯಕ್ತಪಡಿಸಿದರು. ಜೈನ ಮುನಿಗಳಾದ ವೀರಸಾಗರ ಮಹಾರಾಜರ ಪ್ರಭಾವದಿಂದ ಜೈನರ ಗುತ್ತಿ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತಿದೆ. ಜೈನ ಕ್ಷೇತ್ರ ಅಭಿವೃದ್ಧಿ ಪ್ರತಿಯೊಬ್ಬ ಜೈನ ಧರ್ಮೀಯರ ಎಲ್ಲರ ಕರ್ತವ್ಯವಾಗಿದೆ. ಕ್ಷೇತ್ರದ ಪ್ರಗತಿಗೆ ನಮ್ಮ ಸಹಕಾರ ಇರುತ್ತದೆ ಎಂದು ಹೊಂಬುಜ ಜೈನ ಮಠದ ಪೀಠಾಧ್ಯಕ್ಷ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಹೇಳಿದರು. ಜೈನರ ಗುತ್ತಿ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಪುರ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಧಾರ್ಮಿಕ ಕುರುಹುಗಳನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಇತಿಹಾಸ ಹಾಗೂ ಧರ್ಮದ ಕುರುಹುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕಾಗಿದೆ ಎಂದರು. ಬಲ್ಲಣರಾಯನ ಆಳ್ವಿಕೆ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯಕ್ಕೆ ಆಪತ್ತು ಎದುರಾಗಿತ್ತು. ಶ್ರವಣಬೆಳಗೊಳದ ಸ್ವಾಮೀಜಿಗಳ ಪ್ರಭಾವದಿಂದ ಹೊಯ್ಸಳ ಸಾಮ್ರಾಜ್ಯ ಉಳಿಯಿತು. ಜೈನರ ಗುತ್ತಿ ಕ್ಷೇತ್ರದ ಸ್ಥಳದಲ್ಲಿಯೇ ಹೊಯ್ಸಳರ ಸಾಮ್ರಾಜ್ಯಕ್ಕೆ ತೊಡಕಾಗಿತ್ತು. ಈಗ ಇತಿಹಾಸ ಮರುಕಳಿಸುತ್ತಿದೆ. ಜೈನರ ಗುತ್ತಿ ಕ್ಷೇತ್ರ ದೂರದ ಯಥಾರ್ಥಿಗಳನ್ನು ಕೈಬೀಸಿ ಕರೆಯುತ್ತಿದೆ. ಜೈನರನ್ನು ಒಗ್ಗೂಡಿಸಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತಿರುವ ಜೈನ ಮುನಿ ವೀರಸಾಗರ ಮಹಾರಾಜರಿಗೆ ನಮ್ಮ ಬೆಂಬಲ ಇರುತ್ತದೆ ಎಂದು ದೇವೇಂದ್ರ ಕೀರ್ತಿ ಭಟ್ಟಾರಕರು ತಿಳಿಸಿದರು. ಜೈನರ ಗುತ್ತಿಯ ಭೂಮಿಯಲ್ಲಿ ದೊರಕಿದ ಜಿನಮೂರ್ತಿಗಳು, ನಿರ್ಮಾಣವಾಗುತ್ತಿರುವ ಆಮೆ ಆಕೃತಿ ಜಿನಮಂದಿರ, ತಲಪಾಯ ಹಾಗೂ ಮನಿಸೂರದ ತೀರ್ಥಂಕರರ ಬೃಹತ್ ಮೂರ್ತಿಯನ್ನ ಸ್ವಾಮೀಜಿ ವೀಕ್ಷಣೆ ಮಾಡಿ ಸಂತಸ ವ್ಯಕ್ತಪಡಿಸಿದರು. ನಂತರ ಅಡಗೂರು ಜಿನಮಂದಿರ ವೀಕ್ಷಣೆ ಮಾಡಿದರು. ಕಡದರಬಳಿಯಲ್ಲಿ ವಾಸ್ತವ್ಯ ಮಾಡಿರುವ ವೀರಸಾಗರ ಮುನಿಗಳನ್ನು ಸಹ ಸ್ವಾಮೀಜಿ ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಹೊಂಬುಜ ಜೈನ ಮಠದ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಜೈನರ ಗುತ್ತಿ ಅತಿಶಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಭಿವೃದ್ಧಿ ಕಾರ್ಯ ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು. ಕ್ಷೇತ್ರದ ಭೂಮಿಯಲ್ಲಿ ಸಿಕ್ಕಿದ ಜಿನಮೂರ್ತಿಗಳು, ಮನಿಸೂರತ ತೀರ್ಥಂಕರರ ಬೃಹತ್ ಮೂರ್ತಿ ಹಾಗೂ ಆಮೆ ಆಕೃತಿ ಜಿನಮಂದಿರ ಕಟ್ಟಡದ ಅಡಿಪಾಯ ಕೆಲಸ ವೀಕ್ಷಣೆ ಮಾಡಿದರು. ಜೈನರ ಗುತ್ತಿ ಟ್ರಸ್ಟ್ ಖಜಾಂಚಿ ಜಯೇಂದ್ರ ಕುಮಾರ್, ಸಹ ಕಾರ್ಯದರ್ಶಿ ಬ್ರಹ್ಮೇಶ್, ಟ್ರಸ್ಟ್ಗಳಾದ ಶೀತಲ್ ಪ್ರಸಾದ್, ಕೀರ್ತಿಕುಮಾರ್, ಪತ್ರಕರ್ತ ಎಚ್ಎಸ್ ಅನಿಲ್ ಕುಮಾರ್, ಅರ್ಚಕ ಶೀತಲ್ ಪಂಡಿತ್, ಮುಖಂಡರಾದ ಎಬಿ ಕಾಂತರಾಜ್, ಎಎನ್ ಶಶಿಕುಮಾರ್, ಪುಷ್ಪರತ್ನರಾಜು, ಶಾಲಿನಿ ಧರಣೇಂದ್ರ, ಪದ್ಮಶ್ರೀ ಹಾಗೂ ಮುಂತಾದವರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್ ಬೇಲೂರು. ವಯಸ್ಸೆಲ್ಲರಿಗೆ ಸಂಸ್ಥಾನ ಉಳಿಸ್ಕೊಟ್ಟಿದ್ರು. ಹೌದೌದು.
ಮತ್ತೆ ಆ ಲೂಸು ಹೋಗಿದ್ದ ಇತಿಹಾಸನ ಮತ್ತೆ ಇವರು ವಾಪಸ್ ರಕ್ಷಣೆ ಮಾಡಿ. ಈಗೇನು ಅನ್ನಿಸ್ತು ಸ್ವಾಮೀಜಿ, ಈಗ ಕ್ಷೇತ್ರ ಇಂಪ್ರೂವ್ ಆಗ್ತಾ ಇರೋದು? ಜೈಕಾರ ಹಾಕೋಬರಿ, ಜೈನಂ ಜೈತ ಶಾಸನ, ಜೈನಂ ಜೈತ ಶಾಸನ ಅಂದ್ರೆ ಯಾವತ್ತಿಗೂ ಅದು ಇರುವಂತದ್ದು. ಮೊನ್ನೆ ಜೈಕಾರ ಕಷ್ಟ ಅಲ್ಲ, ಜೈ ಅಂತ ಹೇಳೋದಲ್ಲ, ಜೈಕಾರ ಹಾಕುವಾಗ ಜೈನಂ ಜೈತ ಶಾಸನ ಅಂತೀವಿ. ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿ ಮೋಗ್ಲಿ ಗ್ರಾಮದಲ್ಲಿ ಕಾಡಾನೆಯೊಂದು ಮರಿಗೆ ಜನ್ಮ ನೀಡಿದ ಮರುಕ್ಷಣವೇ ಮರಿಯಾನೆ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಉಸಿರು ಚೆಲ್ಲಿದ ಮರಿಯಾನೆಯನ್ನ ಮೇಲೆಬ್ಬಿಸಿ ಕರೆದೊಯ್ಯಲು ಸಾಕಷ್ಟು ಪ್ರಯತ್ನಪಟ್ಟ ತಾಯಾನೆ ಮೇಲೆಬ್ಬಿಸಲು ಸಾಧ್ಯವಾಗದೇ ಇದ್ದಾಗ ಮರಿಯನ್ನ ಬಿಟ್ಟು ತಾಯಾನೆ ಅಲ್ಲಿಂದ ತೆರಳಿದ ನಂತರ ಸ್ಥಳಕ್ಕೆ ಪಶು ವೈದ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಹೆಬ್ಬಳ್ಳಿ ಗ್ರಾಮದ ಸಮೀಪ ಒಂಟಿ ಸಲ್ಗವೊಂದು ಮಧ್ಯಾಹ್ನದ ಸಮಯದಲ್ಲಿ ರಾಜಾರೋಷವಾಗಿ ನಡೆದುಕೊಂಡು ಹೋಗುತ್ತಿರುವ ಘಟನೆ ನಡೆದಿದೆ. ರಸ್ತೆಯಲ್ಲಿ ಒಂಟಿ ಸಲ್ಗ ನಡೆದುಕೊಂಡು ಹೋಗುತ್ತಿದ್ರೆ ಅದರ ಹಿಂದೆ ನೂರಾರು ಜನರು ಹೆಜ್ಜೆ ಹಾಕುತ್ತಾ ಸಾಗುತ್ತಿರುವ ದೃಶ್ಯದ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕಾಡಾನೆಗಳಿರುವ ಬಗ್ಗೆ ಅರಣ್ಯ ಇಲಾಖೆ ಹಗಲು ರಾತ್ರಿ ಧ್ವನಿವರ್ಧಕದ ಮೂಲಕ ಜಾಗೃತಿ ಮೂಡಿಸುತ್ತಿದ್ರು ಸಾರ್ವಜನಿಕರು ಮಾತ್ರ ಕಾಡಾನೆ ಹಿಂದೆಯೇ ನಡೆದುಕೊಂಡು ಹೋಗುತ್ತಿರುವುದು ವಿಪರ್ಯಾಸವಾಗಿದೆ. ಅರಣ್ಯ ಇಲಾಖೆ ಕಾಡಾನೆಗಳ ಸಂಚಾರ ಕುರಿತು ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಸಾರ್ವಜನಿಕರು ಮಾತ್ರ ಕ್ಯಾರೆ ಎನ್ನದೆ ಕಾಡಾನೆ ಸಮೀಪವೇ ಹೋಗಿ ತಮ್ಮ ಮೊಬೈಲ್ಗಳಲ್ಲಿ ಚಿತ್ರಗಳನ್ನು ಸೆರೆ ಹಿಡಿಯುವುದು ಮಾಮೂಲಾಗಿದೆ. ಒಂಟಿ ಸಲಗವೊಂದು ಆಹಾರ ಅರಸಿ ಮನೆ ಬಾಗಿಲಿಗೆ ಬಂದು ಕೆಲಕಾಲ ನಿಂತು ಏನೂ ಸಿಗದೆ ವಾಪಸಾದ ಘಟನೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ. ಹೆಬ್ಬನಹಳ್ಳಿ ಗ್ರಾಮದ ಲೋಕೇಶ್ ಎಂಬುವರ ಮನೆ ಮುಂಬಾಗಿಲ ಬಳಿ ಕಾಡಾನೆವೊಂದು ನಿಂತು ಆಹಾರಕ್ಕಾಗಿ ಹಪಹಪಿಸಿದೆ. ಮುಂಬಾಗಿಲ ಬಳಿ ನಿಂತರೂ ಏನೂ ಆಹಾರ ಸಿಗದ ಹಿನ್ನೆಲೆ ಅದೇ ಮನೆ ಮುಂಬಾಗಿಲ ಬಳಿ ಬಂದು ಒಂಟಿ ಸಲಗ ನಿಂತಿದೆ. ಆದರೆ ಪ್ರಾಣಭಯದಿಂದ ಮನೆಯವರು ಆಹಾರ ನೀಡಲು ಹಿಂದೇಟು ಹಾಕಿದ್ದಾರೆ. ನಂತರ ಆಹಾರ ಸಿಗದ ಹಿನ್ನೆಲೆ ಗ್ರಾಮದ ರಸ್ತೆಯಲ್ಲಿ ನಿಧಾನವಾಗಿ ಸಾಗಿ ಕಾಫಿ ತೋಟಗಳೊಳಗೆ ಹೋಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ, ಆರ್ಆರ್ಟಿ ಸಿಬ್ಬಂದಿ ಕಾಡಾನೆಯನ್ನ ಹಿಂಬಾಲಿಸಿ ಯಾರಿಗೂ ತೊಂದರೆಯಾಗದಂತೆ ಮಾಹಿತಿ ನೀಡಿದ್ದಾರೆ. ಹೆಚ್ಸಿಎನ್ ನ್ಯೂಸ್, ಸಕಲೇಶಪುರ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಜ್ಯುವೆಲ್ರಿ ಶಾಪಿಂಗ್ ತುಂಬಾ ಕಾಂಪ್ಲಿಕೇಟೆಡ್. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರಬೇಕು ಮಾರ್ರೆ. ಯಾಕೆ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ, ಎಂತದು ಫೇರ್ ಮೇಕಿಂಗ್ ಚಾರ್ಜಸ್? ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೀ ನಿಮ್ಮ ಸಿಟಿಯಲ್ಲಿ. ಬಾರ್ಗೇನಿಂಗ್ ಮಾಡ್ಬೇಕಂತ ಇಲ್ರಿ, ಪರಿಚಯ ಬೇಕಂತ ಇಲ್ರಿ, ಸುಮ್ ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ. ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. ಎಕ್ಸಾಕ್ಟ್ಲಿ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್, ಫೇರ್ ಮೇಕಿಂಗ್ ಚಾರ್ಜಸ್ ಫಾರ್ ಎವ್ರಿವನ್ ಎವ್ರಿ ಡೇ ಅಂಡ್ ಎವ್ರಿವೇರ್. Kings Furnishing, modern eye-catching designs in furnishing, vastu curtains that adorn your drawing homes and bedrooms for privacy, floral designs in furnishing, scallops that add beauty to your homes, that match your colorful moods and dreams. Attractive and colorful curtains and divan sets, your guests will envy you because you live like a king with Kings Furnishings. Step into City Furniture and Kings Furnishings, City Point Complex, BM Road, Hassan. Hotel New Star Veg and Non-Veg Restaurant, Subhash Square, Hassan. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ, ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ ಐವಿಎಫ್ ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು.
ಬ್ರೇಕ್ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ. ಬೇರೆ ಭಾಷೆ ಬದಲು ಕನ್ನಡ ಹಾಡು ಹಾಕುವಂತೆ ಕೇಳಿದವರ ಮೇಲೆ ಹಲ್ಲೆ ಮಾಡಿದನ ಖಂಡಿಸಿ ಹಾಸನ ನಗರದ ಬಿಎಂ ರಸ್ತೆ ಬಳಿ ಇರುವ ಎಲ್ಯೂಷನ್ ಪಬ್ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನದ ಬಿಎಂ ರಸ್ತೆಯ ಬಿಗ್ ಬಜಾರ್ ಕಟ್ಟಡದಲ್ಲಿರುವ ಎಲ್ಯೂಷನ್ ಪಬ್ನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದೆ. ಇತ್ತೀಚೆಗೆ ಪಬ್ನಲ್ಲಿ ಕನ್ನಡ ಗೀತೆ ಹಾಕಲು ಕೇಳಿದಾಗ ನಾವು ಹಾಕುವುದಿಲ್ಲ ಅಂತ ಹೇಳಿ ಕನ್ನಡ ಹಾಡು ಕೇಳಿದವರ ಮೇಲೆ ಹಲ್ಲೆ ಮಾಡಲಾಗಿದೆ. ಇದರಿಂದ ಆತನ ಕಣ್ಣಿನ ಭಾಗ ಹಾಗೂ ದೇಹದ ಇತರೆ ಭಾಗಗಳಿಗೆ ಪೆಟ್ಟು ಬಿದ್ದು ಆಸ್ಪತ್ರೆಗೆ ಸೇರಿದ ಘಟನೆ ನಡೆದಿದೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಆದರೆ ಕನ್ನಡಕ್ಕೆ ಅಪಮಾನ ಮಾಡುತ್ತಿರುವವರನ್ನ ನಾವು ನೋಡಬೇಕಾಗಿದೆ ಎಂದರು. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಮ್ಮ ಬೆಂಬಲಕ್ಕೆ ಪ್ರಭಾವಿಗಳಿದ್ದಾರೆ ಎಂದು ಧಮಕಿ ಹಾಕಲಾಗುತ್ತಿದೆ ಎಂದು ದೂರಿದ್ರು. ಈ ಕುರಿತು ಸಂಬಂಧಪಟ್ಟವರಿಗೆ ತಿಳಿಸಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಇತ್ತೀಚೆಗೆ ಇದೇ ಪಬ್ ಮುಂಭಾಗದಲ್ಲೇ ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಗಲಾಟೆ ಅಪ್ರಾಪ್ತ ಯುವಕನ ಕೊಲೆಯಲ್ಲಿ ಅಂತ್ಯವಾಗಿದೆ. ಮುಂಬೈ ಮತ್ತು ಬೆಂಗಳೂರಿನ ಪಬ್ ಸಂಸ್ಕೃತಿ ಹಾಸನಕ್ಕೆ ಕಾಲಿಟ್ಟಿರುವುದು ದುರದೃಷ್ಟಕರ. ಕೂಡಲೇ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರವೇ ಆಗ್ರಹಿಸುತ್ತಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಪಬ್ ಮಾಲೀಕರು ಮತ್ತು ಅಬಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕೆಂದು ಪಟ್ಟು ಹಿಡಿದಿದ್ರು. ಇನ್ನು ಕರವೇ ಪ್ರತಿಭಟನೆಯ ಮೂಲಕ ಪಬ್ ಬಂದ್ ಮಾಡಲು ಮುಂದಾದಾಗ ಮೊದಲೇ ಬಂದ್ ಮಾಡಿ ಕ್ಲೋಸ್ಡ್ ಎಂದು ನಾಮಫಲಕ ಹಾಕಲಾಗಿತ್ತು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್, ಉಪಾಧ್ಯಕ್ಷರಾದ ಸೀತಾರಾಮ್ ತನುಗೌಡ, ಕಾರ್ಮಿಕ ಘಟಕದ ಬೋರೇಗೌಡ, ಯುವ ಘಟಕದ ಅಧ್ಯಕ್ಷ ಪ್ರೀತಮ್ ಅಭಿಗೌಡ, ತೌಫಿಕ್ ಪಾಷಾ, ಆಲ್ವಿನ್ ಹಾಗೂ ಮುಂತಾದವರು ಪಾಲ್ಗೊಂಡಿದ್ರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಏನು ಈ ಕ್ಲಬ್ ಇಲಿವೇಶನ್ ಅಂತ ಇದೆ, ನಿನ್ನೆ ರಾತ್ರಿ ಕನ್ನಡ ಸಾಂಗ್ ಹಾಕು ಅಂತ ಹೇಳಿದಕ್ಕೆ ಒಬ್ಬ ಇಲ್ಲಿ ಬಂದಿರತಕ್ಕಂಥ ಬಾರ್ನ ಹುಡುಗ ಹುಡುಗನಿಗೆ ಹೇಳ್ಕೊಂಡಿರು ಬೌನ್ಸರ್ಗಳು ಎಲ್ಲರೂ ಸೇರಿಬಿಟ್ಟು ಆ ಹುಡುಗಗೆ ಇವತ್ತು ಕಣ್ಣಿಗೆ ಕಣ್ಣಿಗೆ ತೊಂದರೆ ಆಗೋ ರೀತಿ ಎಲ್ಲರೂ ಕೂಡ ಹೇಳ್ಕೊಂಡು 10 ಜನ 15 ಜನ ಸೇರ್ಕೊಂಡು ಹೊಡೆದ್ಬಿಟ್ಟು ಇವತ್ತು ಅಲ್ಲೇ ಮಾಡಿಬಿಟ್ಟು ಅವನು ಇವತ್ತು ಭಾರಿ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಕೋಮ ಸ್ಟೇಜಲ್ಲಿ ಇದ್ದಾನೆ. ಈ ರೀತಿ ಇವರು ಹಲ್ಲೆ ಮಾಡ್ತಿದ್ದಾರೆ, ಹಾಗಾಗಿ ಇವರಿಗೆ ಡಿ ಜೆ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು? ಆಮೇಲೆ 18 ವರ್ಷದ ಒಳಗಡೆ ಇರ್ತಕ್ಕಂಥ ಹುಡುಗ ಹುಡುಗಿರು ಎಲ್ಲರೂ ಬಂದು ಇಲ್ಲಿ ಡಿ ಜೆ ಹಾಕ್ಯಾಂಡು ಡ್ರಿಂಕ್ಸ್ ಮಾಡಿಸಿ ಇವರಿಗೆ ಇಲ್ಲಿ ಡಿ ಜೆ ಥರ ಬೆಂಗಳೂರು ಸಂಸ್ಕೃತಿ ಬಾಂಬೆ ಸಂಸ್ಕೃತಿ ಎಲ್ಲ ನಮ್ಮ ಆಸನಕ್ಕೆ ತರ್ತಾಯಿದ್ದಾರೆ. ಅದನ್ನು ಕಣಿಸಿ ನಾವು ಈ ಕ್ಲಬ್ನ ಮುಚ್ಚಿಸ್ಬೇಕು ಅಂತ ಇವತ್ತು ಇಲ್ಲಿ ಬಂದಿದ್ದೀವಿ. ಏನು ಪ್ರತಿನಿತ್ಯನೂ ಸಹ ಇಲ್ಲಿ ಬೌನ್ಸರ್ಗಳು ಇಟ್ಕೊಂಡು ಇವರು ಹೊರಗಡೆಯಿಂದ ಕರ್ಕೊಂಡ್ಬಂದು ಗುಂಡಗಳನ್ನ ಇಲ್ಲಿ ದೌರ್ಜನ್ಯ ಮಾಡಿ ರೌಡಿಸಮ್ ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಹಾಗೆ ವ್ಯವಹಾರಿಕ ಜ್ಞಾನವು ಮುಖ್ಯವಾಗಿದ್ದು ಮಕ್ಕಳು ವಿದ್ಯೆಯೊಂದಿಗೆ ಈ ಬಗ್ಗೆಯೂ ಗಮನ ಹರಿಸಬೇಕಿದೆ ಎಂದು ತಹಸೀಲ್ದಾರ್ ರಮೇಶ್ ಹೇಳಿದರು. ಬೇಲೂರು ಪಟ್ಟಣದ ನೆಹರು ನಗರದ ದಿವ್ಯ ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಸೋಮವಾರ ದಿವ್ಯ ಸಾಂಪ್ರದಾಯಿಕ ಜಾತ್ರೆ ಹಾಗೂ ಮಕ್ಕಳ ಆಹಾರ ಮೇಳ ಮತ್ತು ಸಂತೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆ ನಿರಂತರವಾಗಿರಬೇಕು. ಇದರೊಂದಿಗೆ ತಿನ್ನುವ ಆಹಾರ ಪದ್ಧತಿಯನ್ನು ಆಯ್ಕೆ ಮಾಡಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ. ಇದರೊಂದಿಗೆ ಮಕ್ಕಳು ವಿದ್ಯಾಭ್ಯಾಸದೊಂದಿಗೆ ಏನನ್ನಾದರೂ ಸಾಧಿಸಲು ಅವಕಾಶಗಳು ಅಗತ್ಯ. ಆದರೆ ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ತಮ್ಮ ವಿದ್ಯೆಯೊಂದಿಗೆ ವ್ಯವಹಾರಿಕ ಜ್ಞಾನವನ್ನು ಹೆಚ್ಚಿಸಿಕೊಂಡು ಜೀವನದಲ್ಲಿ ಉತ್ತಮ ಸಾಧನೆ ಮಾಡಬೇಕು. ಹಾಗಾದಾಗ ಮಾತ್ರ ಪೋಷಕರ ಮತ್ತು ಶಿಕ್ಷಕರ ಶ್ರಮಕ್ಕೆ ಬೆಲೆ ಸಿಗುತ್ತದೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಮಾತನಾಡಿ, ಶಿಕ್ಷಣ ಕೇವಲ ತರಗತಿಯಲ್ಲಿ ಮಾತ್ರ ಬಳಕೆಗೆ ಸೀಮಿತವಾಗಿರದೆ ಎಲ್ಲ ಕ್ಷೇತ್ರದಲ್ಲೂ ಪಡೆಯುವಂತಾಗಿರುತ್ತದೆ. ಇಲ್ಲಿ ಮಕ್ಕಳು ತಮಗೆ ಬೇಕಾದ ಇಷ್ಟವಾದ ಆಹಾರ ಪದಾರ್ಥಗಳನ್ನಿಟ್ಟು ದರ ನಿಗದಿಪಡಿಸಿ ವ್ಯಾಪಾರಕ್ಕೆ ಇಳಿದಿದ್ದಾರೆ. ಇದು ಮಕ್ಕಳಲ್ಲಿ ವಿದ್ಯೆಯೊಂದಿಗೆ ವ್ಯವಹಾರಿಕ ಜ್ಞಾನವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಇವರಿಗೆ ಪೋಷಕರು ಹಾಗೂ ಶಿಕ್ಷಕ ವೃಂದದಿಂದ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕಿದೆ. ಅಲ್ಲದೆ ಇಲಾಖೆಯಿಂದ ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸುವುದಕ್ಕಾಗಿ ಪ್ರತಿಭಾ ಕಾರಂಜಿ, ಕಲೋತ್ಸವ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರ ವ್ಯಕ್ತಿತ್ವವನ್ನು ರೂಪಿಸಲಾಗುತ್ತಿದೆ ಎಂದರು. ದಿವ್ಯ ವಿದ್ಯಾಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಗೌಡೇಗೌಡ ಮಾತನಾಡಿ, ನಮ್ಮ ಶಾಲಾ ಮಕ್ಕಳಲ್ಲಿ ವಿದ್ಯೆಯೊಂದಿಗೆ ವ್ಯವಹಾರಿಕ ಜ್ಞಾನದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಳೆದ 5-6 ವರ್ಷಗಳಿಂದ ಇಂತಹ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಶಿಕ್ಷಕರು ಮತ್ತು ಪೋಷಕರು ಮಕ್ಕಳಿಗೆ ಉತ್ತಮ ಸಹಕಾರ ನೀಡುತ್ತಿದ್ದಾರೆ. ಇಂತಹ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸಿ ಜ್ಞಾನ ಸಂಪಾದನೆಯೊಂದಿಗೆ ದೇಶಕ್ಕೆ ಕೊಡುಗೆ ನೀಡುವಂತಾಗಬೇಕು ಎಂದರು. ದಿವ್ಯ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ವನಜಾಕ್ಷಿ, ಬಿಆರ್ಸಿ ಶಿವಮರಿಯಪ್ಪ, ಎಸಿಮುಗಳದ ರವಿಕುಮಾರ್, ಉಮೇಶ್, ಶಿವಪ್ಪ, ಮಂಜುನಾಥ್, ಗೋಪಾಲ್, ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೊಳ್ಳ, ಬಿಎಸ್ಐ ರಮೇಶ್, ಎಎಸ್ಐ ನಾಗರಾಜ್, ಡಾ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ತೀರ್ಥಂಕರ್, ಮುಖ್ಯ ಶಿಕ್ಷಕರಾದ ಚೇತನ್, ಉಮೇಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ಈ ಮಕ್ಕಳಿಗೆ ಶಿಕ್ಷಣ ಅತಿ ಮುಖ್ಯ. ಶಿಕ್ಷಣ ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದು. ಜ್ಞಾನ ಅಂದ ತಕ್ಷಣ ಅದಕ್ಕೆ ಲಿಮಿಟೇ ಇಲ್ಲ. ಕಲಿಯೋದಕ್ಕೆ ಎಷ್ಟು ಕಲಿತರೂ ಅದು ಕಡಿಮೆನೆ. ಈಗೇನು ನಿಮ್ಮ ಸಿಲಬಸ್ ಇದೆ, ಅದು ಕ್ಲಾಸ್ ರೂಮಲ್ಲಿ ಏನು ಕಲಿತೀರಿ, ಅದರ ಜೊತೆಗೆ ವ್ಯವಹಾರಿಕ ಜ್ಞಾನನೂ ಅತ್ಯಂತ ಅಗತ್ಯ. ಜೊತೆಗೆ ನಾವು
ಆರೋಗ್ಯದ ಕಡೆ ಗಮನ ಹರಿಸಬೇಕು, ಆರೋಗ್ಯಕ್ಕೆ ಯಾವ ರೀತಿ ಆಹಾರವನ್ನ ಬಳಸಬೇಕು ಇವೆಲ್ಲವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮ ಅತ್ಯಗತ್ಯ. ಪ್ರಾಣಿಯ ಮತ್ತು ಮಕ್ಕಳಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತಾ ಕಾರ್ಯಕ್ರಮದ ಯಶಸ್ಸಿಗೆ ಭಾಗವಹಿಸಿರ್ತೀರಿ, ಪ್ರೋತ್ಸಾಹಿಸ್ತಾ ಇರ್ತೀರಿ. ಭಾಳ ಅಪರೂಪದ ಸಂತೋಷದ ಚಟುವಟಿಕೆಯಿಂದ ಕೂಡಿದಂತಹ ಕಾರ್ಯಕ್ರಮ ಇದಾಗಿದೆ. ಈಗಾಗಲೇ ಇಲಾಖೆ ಹಲವಾರು ವಿಷಯಗಳಲ್ಲಿ ಮಕ್ಕಳ ನಿಮಗೆ ಆಟವನ್ನು ಆಡಿಸಿದ್ದೀವಿ. ಕ್ಲಸ್ಟರ್ ಹಂತದಲ್ಲಿ, ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ನಿಮ್ಮ ದೈಹಿಕ ಸಾಮರ್ಥ್ಯವನ್ನ ಬೆಳೆಸಬೇಕು ಅನ್ನುವಂತ ಕಾರಣಕ್ಕಾಗಿ ನಮ್ಮ ಶಾಲೆ ಪ್ರಾರಂಭ ಆಯಿತು 89ರಲ್ಲಿ. 89ರಿಂದ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನನ್ನ ಪೋಷಕರು, ವಿದ್ಯಾರ್ಥಿಗಳು ಮತ್ತು ನನ್ನ ಶಿಕ್ಷಣ ಇಲಾಖೆ ಇದಕ್ಕೆ ನನ್ನ ಸಹಕಾರವನ್ನು ನೀಡ್ತಾ ಇರೋದ್ರಿಂದ ಅವರಿಗೆ ನನ್ನ ಆಡಳಿತ ಮಂಡಳಿ ಪರವಾಗಿ ನಾನು ಆಭಾರಿ ಆಗಿದ್ದೇನೆ. ಮತ್ತೆ ಜೊತೆಗೆ ನಮ್ಮ ಪತ್ರಕರ್ತರ ಮಿತ್ರರು ಕೂಡ ನಮ್ಮನ್ನ ಬಹಳ ಚೆನ್ನಾಗಿ ಪ್ರೋತ್ಸಾಹಿಸಿ ನಮ್ಮ ಶಾಲೆಯ ಬಗ್ಗೆ ಯಾವ್ದು ಸಣ್ಣ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಕೂಡಲೇ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ನಿಲ್ಲಿಸುವಂತೆ ಆಗ್ರಹಿಸಿ ಅರಸಿಕಟ್ಟೆ ಕಾವಲು ಗ್ರಾಮದ ನೆಹರು ನಗರದ ನಿವಾಸಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಅರ್ಕಂಗೂಡು ತಾಲೂಕು ಅರಸಿಕಟ್ಟೆ ಕಾವಲು ಸರ್ವೆ ನಂಬರ್ 116ರಲ್ಲಿ ಮಲ್ಲಮ್ಮ ಅವರಿಗೆ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ಸ್ಥಾಪಿಸಲು ಅನುಮತಿ ನೀಡಲಾಗಿದ್ದು ಇದರಿಂದ ಸಾರ್ವಜನಿಕರಿಗೆ ಹಾಗೂ ಗ್ರಾಮಸ್ಥರು ಪ್ರತಿನಿತ್ಯ ತೊಂದರೆ ಅನುಭವಿಸಬೇಕಾಗಿದೆ. ಕ್ರಷರ್ ಘಟಕದ ಎಪಿಸಿಡಿ ಬಿಂದುವಿನಿಂದ 328ರಿಂದ 300 ಮೀಟರ್ ಗ್ರಾಮಕ್ಕೆ ಅಂತರ ತುಂಬಾ ಕಡಿಮೆ ಇದ್ದು ಅವೈಜ್ಞಾನಿಕವಾಗಿ ನೀಡಲಾಗಿರುವ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ರದ್ದು ಮಾಡುವಂತೆ ಹಲವಾರು ಬಾರಿ ಮನವಿ ನೀಡಲಾಗಿದ್ದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ದೂರಿದ್ರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಕ್ರಮ ಗಣಿಗಾರಿಕೆಯ ಸ್ಥಳ ಪರಿಶೀಲಿಸಿ ಸಾರ್ವಜನಿಕರಿಗಾಗುತ್ತಿರುವ ತೊಂದರೆಗಳನ್ನು ನಿವಾರಿಸಬೇಕೆಂದು ಮೌನ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ಮನವಿಯನ್ನ ಮಾಡಿದರು. ಏನಾದರೂ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ಮಾಡುವುದಾಗಿ ಇದೇ ವೇಳೆ ಗ್ರಾಮದ ನಿವಾಸಿ ಕುಮಾರ್ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ನೆಹರು ನಗರದ ಗ್ರಾಮದ ರಾಜಶೇಖರ್, ಕುಮಾರ್ ದೇವರಾಜ್, ಉದಯ್ ಕುಮಾರ್, ಪ್ರಕಾಶ್ ಪ್ರವೀಣ್, ರಘುಪತಿ, ಪ್ರದೀಪ್ ವೆಂಕಟೇಶ್, ರಾಜು ದಿನೇಶ್, ಪರಮೇಶ್, ಜಯ ಪುಟ್ಟಮ್ಮ, ರಾಜಮ್ಮ, ಭಾಗ್ಯಮ್ಮ, ವನಜಾಕ್ಷಿ, ಹನುಮಮ್ಮ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಸರ್, ನನ್ನ ಹೆಸರು ರಾಜಶೇಖರ್ ಅಂತ, ಅರಕಲಗೋಡು ತಾಲೂಕು ಕೊಣನೂರು ಹೋಬಳಿ ನೆಹರು ನಗರ ಗ್ರಾಮ ಹಾಗೂ ಅರಸಿಕಟ್ಟೆ ಕವಲು. ಇಲ್ಲಿಗೆ ನಾವು ಬಂದಿರೋ ಉದ್ದೇಶ ಏನಂದರೆ, ಈ ಹಿಂದೆ 2016ನೇ ಇಸ್ವಿನಲ್ಲಿ ಮಲ್ಲಮ್ಮ ಕುಮ್ ಕರಿಯಯ್ಯ ಅವ್ರ ಮಗ ಮಲ್ಲಮ್ಮ ಕುಮ್ ಕರಿಯ ಅವ್ರಿಗೆ ಕ್ರಷರ್ ಲೈಸೆನ್ಸ್ ಆಗುತ್ತೆ. ಆ ಲೈಸೆನ್ಸ್ ಆಗಿ ಅದು 5 ವರ್ಷಗಳ ಕಾಲ ಇರ್ತದೆ. ಆದರೆ ಆ ಜಾಗ ನಿಯರೆಸ್ಟು ವ್ಯತ್ಯಾಸವಾಗಿ ಡಿಸ್ಟೆನ್ಸ್ ತುಂಬ ಹತ್ತಿರ ಇದ್ದರು, ಅವ್ರು ಲೈಸೆನ್ಸ್ ಕೊಟ್ಟಿರ್ತಾರೆ. ಆ ಲೈಸೆನ್ಸ್ ಕೊಟ್ಟಿರೋದ ವಿರುದ್ಧ ನಾವು ತುಂಬ ಹಲವಾರು ಬಾರಿ ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಡಿ ಸಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಗಣಿಗಾರಿಕೆಯಿಂದ ಹಿಡಿದು ಮತ್ತು ಪೊಲ್ಯೂಷನ್ ಬೋರ್ಡು, ನಮ್ಮ ಅರಕಲಗೋಡು ತಹಸೀಲ್ದಾರ್ಗಳು ಇಬ್ಬರು, ಅರಕಲಗೋಡು 2016ರಲ್ಲಿ ಬಂದಂಥ ಪ್ರಸನ್ನ ಮೂರ್ತಿ ಅನ್ನೋ ಒಬ್ಬ ಸಾಹೇಬರು, ತಹಸೀಲ್ದಾರ್ ಸಾಹೇಬರು. ನಾವು ಮೂಲತಃ ಮುಳುಗಡೆ ಅಂದ್ರೆ ಗೊತ್ತಲ್ಲ, ಬ್ಯಾಕ್ ವಾಟ್ರು ಗೊರೂರು. ನಮ್ಮದೂರು ಫಸ್ಟ ಬಂದು ಗೊರೂರು. 1967-70ರಲ್ಲಿ ನಮ್ಮದು ಜಮೀನೆಲ್ಲನೂ ಅಕ್ವೈರ್ ಆಗುತ್ತೆ. ಎಲ್ಲಿಗೆ? ಹೇಮಾವತಿಗೆ. ಹೇಮಾವತಿಗೆ ಅಕ್ವೈರ್ ಮಾಡ್ಕೋತಾರೆ. ಡಿ ಸಿ ಕನ್ವೆನ್ಸಿಂಗ್ ಜಾಗ ಇದು. ಡಿ ಸಿ ಆಫೀಸಿಂದ ಇರುವ ನಿಮಿಷ 1967-70ರಲ್ಲಿ ನಮ್ಮ ಜಾಗನ ಅಕ್ವೈರ್ ಮಾಡ್ಕೋತಾರೆ. ಪ್ರತಿಯೊಬ್ಬೊಬ್ಬರಿಗೂ ಜಮೀನು ಇರ್ತದೆ, 8 ಎಕರೆ 9 ಎಕರೆ ಜಮೀನನ್ನ ಅಕ್ವೈರ್ ಮಾಡಿರ್ತಾರೆ. ಅಕ್ವೈರ್ ಮಾಡಿ ಪರಿಹಾರ ಆಗಿ 4 ಎಕರೆ ಒಬ್ಬೊಬ್ಬರಿಗೆ ಕೊಟ್ಟಿರ್ತಾರೆ. ಎಲ್ಲಿ? ನೆಹರು ನಗರ ಗ್ರಾಮ, ಕೆಸತೂರು ಕಾವಲು ಮತ್ತು ಅರಸಿಕಟ್ಟೆ ಕಾವಲು, 2 ಗಡಿಯಲ್ಲಿ ಕೊಟ್ಟಿರ್ತಾರೆ. ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಗಾಳಿಯಲ್ಲಿ ತೇಲಿ ಬಂತು ಹೂವಿನ ಪರಿಮಳ, ಧಾರೆಯೊಂದು ಜಾರಿ ಬಂತು ನೋಡಲು ಥಳಥಳ, ಅಂದಗಾತಿ ಅಂದವೀಗ ಮೇರೆ ಮೀರುವ ಕ್ಷಣ, ಬಂಧು ಬಳಗ ಒಂದುಗೂಡೋ ಹರುಷವೇ ಪ್ರತಿದಿನ, ಸಂತೋಷದ ಸ್ವರ. ಪ್ರತಿ ಹಬ್ಬದ ಪ್ರತಿ ರಂಗಿನೊಂದಿಗೂ ನಿಮ್ಮೊಂದಿಗೆ ಮಲಬಾ. ಪೈಸಿಲ್ಕ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್, ನಂಬಿಕೆಗೆ ಇನ್ನೊಂದು ಹೆಸರೇ ಪೈಸಿಲ್ಕ್ಸ್. ಪೈಸಿಲ್ಕ್ಸ್
ಹಾಸನದ ಸಿಟಿ ಬಸ್ ನಿಲ್ದಾಣದ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಹೊಸ ರೂಪ ಮತ್ತು ಹೊಸ ವಿನ್ಯಾಸದೊಂದಿಗೆ ಗ್ರಾಹಕರಿಗೆ ಪ್ರಾರಂಭೋತ್ಸವದ ಕೊಡುಗೆಯಾಗಿ ಶೇಕಡ 20% ರಿಯಾಯಿತಿ ನೀಡಲಾಗುವುದು. ಪೈಸೇಲ್ ನಂಬರ್ 13 ವಿದ್ಯಾಭವನ ಸಿಟಿ ಬಸ್ ನಿಲ್ದಾಣದ ಎದುರು ಹಾಸನ. ಕರೆ ಮಾಡಿ 9740369898. ನೆಕ್ಸಾ ಎಕ್ಸ್ಕ್ಲೂಸಿವ್ ಶೋರೂಮ್. ನೆಕ್ಸಾ ಎಕ್ಸ್ಕ್ಲೂಸಿವ್ ಶೋರೂಮ್ ಮಾರುತಿ ಸುಜುಕಿಯವರ ನೆಕ್ಸಾ ಕಾರ್ ಶೋರೂಮ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ನೆಕ್ಸಾ ವಾಹನಗಳಾದ ಬಲೆನೋ, ಹ್ಯಾಚ್ ಬ್ಯಾಕ್, ಇಗ್ನಿಸ್ ಕಾಂಪ್ಯಾಕ್ಟ್ ಎಸ್ ಯು ವಿ, ಗ್ರ್ಯಾಂಡ್ ವಿಟಾರಾ, ಎಕ್ಸೆಲ್ 6 ಎಂ ಯು ವಿ, ಸಿಯಾಸ್ ಸೆಡನ್. ನೆಕ್ಸಾ ಎಕ್ಸ್ಕ್ಲೂಸಿವ್ ಶೋರೂಮ್. For more details, contact Venkat Motors. Nexa Showroom near Guhekallamma Temple, BM Road, Tanniruhalla, Hasana. For more booking service, contact 9606939475. Break nanantra HCN News ke swagata. ಹಾಸ್ಟೆಲ್ನಲ್ಲಿ ಓದಿಕೊಂಡು ರಜಾ ದಿನದಲ್ಲಿ ತನ್ನ ಅಜ್ಜಿ ಮನೆಗೆ ಬಂದಿದ್ದ ಸಂದರ್ಭ ಮೊಬೈಲ್ ಕಳುವಾಗಿದೆ ಎಂದು ಅನುಮಾನಗೊಂಡು ಹೊರಗಡೆ ಆಟವಾಡುತ್ತಿದ್ದ ಬಾಲಕನನ್ನ ಕಟ್ಟಿ ಥಳಿಸಿದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಬೇಲೂರು ತಾಲೂಕಿನ ಚಿಕ್ಕಮೇದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಂಡಗಟ್ಟ ಗ್ರಾಮದಲ್ಲಿ ಇತ್ತೀಚೆಗೆ ಮದುವೆ ಸಂದರ್ಭದಲ್ಲಿ ಆಗಮಿಸಿದ್ದ ಚಿಕ್ಕಮಗಳೂರಿನ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅವರು ತಮ್ಮ ಪತ್ನಿ ಜೊತೆ ತಮ್ಮ ಸಂಬಂಧಿಕರ ಮನೆಯ ಮದುವೆಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಪತ್ನಿಯ ಮೊಬೈಲ್ ಕಾಣೆಯಾಗಿತ್ತು. ಅಲ್ಲಿ ಆಟವಾಡುತ್ತಿದ್ದ ಜಾನಕಮ್ಮ ಹಾಗೂ ಪುಟ್ಟ ಎಂಬುವರ ಮೊಮ್ಮಗ ಮತ್ತು 8ನೇ ತರಗತಿ ವಿದ್ಯಾರ್ಥಿ ಪುನೀತ್ ಮೇಲೆ ಅನುಮಾನಗೊಂಡು ಅವನನ್ನ ವಿಚಾರಿಸಿದಾಗ ಅವನು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ರು. ಅನುಮಾನಗೊಂಡ ಇಬ್ಬರು ಬಾಲಕನನ್ನ ಪಕ್ಕದ ಜೋಳದ ಹೊಲಕ್ಕೆ ಕರೆದುಕೊಂಡು ಹೋಗಿ ಬಾಲಕನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಕೈಕಾಲು ಕಟ್ಟಿ ಜೋಳದ ಹೊಲದಲ್ಲಿ ಬಿಟ್ಟು ಬಂದಿದ್ರು. ಬಾಲಕನ ಚೀರಾಟ ಕೇಳಿ ಅಕ್ಕಪಕ್ಕದವರು ಹಾಗೂ ಚಿಕ್ಕಮ್ಮ ಓಡಿ ಬಂದು ನೋಡಿದಾಗ ಬಾಲಕನನ್ನ ಕಟ್ಟಿ ಹಾಕಿದ್ದಂತೆ ಸ್ಥಿತಿ ಕಂಡು ಬಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬಾಲಕನ ದೊಡ್ಡಮ್ಮ ಹಾಗೂ ತಾಯಿ ದಾಕ್ಷಾಯಿಣಿ ಕಣ್ಣೀರು ಹಾಕುತ್ತಾ ನನ್ನ ಮಗ ಯಾವುದೇ ತಪ್ಪು ಮಾಡದಿದ್ರು, ವಿನಾಕಾರಣ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂಬ ದುರಹಂಕಾರದಿಂದ ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ದಾನೆ. ನಾನು ನನ್ನ ಪತಿ ಬೆಂಗಳೂರಿನಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ತನ್ನ 2 ಮಕ್ಕಳನ್ನ ಹಾಸ್ಟೆಲ್ನಲ್ಲಿ ಓದಿಸಿಕೊಂಡು ತನ್ನ ರಜಾ ದಿನಗಳಲ್ಲಿ ತಾಯಿ ಮನೆಗೆ ಬರುತ್ತಿದ್ರು. ಅಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸದಲ್ಲಿದ್ದು ಮದುವೆಗೆ ಬಂದ ಸಂದರ್ಭ ಮೊಬೈಲ್ ಕಾಣೆಯಾಗಿದ್ದು ಸುಳ್ಳು ಮಾಹಿತಿಯಿಂದ ನನ್ನ ಮಗನ ಮೇಲೆ ಅನುಮಾನಗೊಂಡು ಹಾಸ್ಟೆಲ್ಗೆ ಬಂದು ಹಾಸ್ಟೆಲ್ ವಾರ್ಡನ್ ಬಳಿ ಎಲ್ಲ ಸಲತನ ಹೇಳಿ ಮಾನಸಿಕ ಹಿಂಸೆ ಕೊಟ್ಟಿದ್ದಲ್ಲದೆ ಭಾನುವಾರದಂದು ತನ್ನ ತಂದೆ ಜೊತೆ ದನ ಮೇಯಿಸಲು ಹೋದ ಸಂದರ್ಭ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಇವರ ಮೇಲೆ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದು ಕಾನೂನು ಕ್ರಮ ಕೈಗೊಳ್ಳದಿದ್ರೆ ನಾನು ನನ್ನ ಮಕ್ಕಳೊಂದಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಕಣ್ಣೀರು ಹಾಕಿದ್ರು. ಹೆಚ್ಎನ್ ನ್ಯೂಸ್ ಬೇಲೂರು. ಮುಂಡಗಟ್ಟ ಅವತ್ತು ನಾವು ನಮ್ಮ ತಾತನು ಊಡ್ತಿದ್ವಾ ಊಡ್ತಿದ್ವಾ ನಮ್ಮ ತಾತ ಎಳ್ದು ಹತ್ಕೊಬರ್ತೀನಿ ಅಂತ ಡ್ಯಾಮ್ ಗಡಿಗೆ ಹೋಯ್ತು. ಅವರು ದನಗಳ ಮೇಯಿಸು ಅಂತ ಹೇಳ್ಬಿಟ್ಟು ಹೋಯ್ತು. ಆಮೇಲೆ ನಾನು ಮೇಯಿಸ್ತಿದ್ದೆ ಒಂದು 10-20 ನಿಮಿಷ ಆಮೇಲೆ ಬಂದರು. ಬಂದುಬಿಟ್ಟು ಕರ್ಕೋದ್ರು. ಅಲ್ಲೊಬ್ಬ ಸೈಲಣ್ಣ ಅಂತಿದ್ದ ಅವಣ್ಣ ಎತ್ಕೊಟ್ಟಾಕ್ತು. ಅವರು ಕರ್ಕೋಬಿಟ್ಟು ಬೈಕ್ತವ ನಿಮ್ಮ ಫೋನ್ ತಗೊಂಡಿ ಅಂತ ಕೇಳಿದರು. ನಾನು ಅದಕ್ಕೆ ಇಲ್ಲ ಅಂತ ಅಂದೆ. ಅವರಿದ್ದರು ಸೈಲ ಇವ್ನು ಹಿಂಗೆಲ್ಲ ಬಾಯ್ಬಿಡಲ್ಲ ನೀನು ಹೋಗಿ ಹಗ್ಗ ತೆಗಬ ಅಂತಂದರು. ಅವಣ್ಣ ತೆಗೊಬಂದು ಕೊಡ್ತು ಮತ್ತೆ ಇದು ಮಾಡಿದರು. ಕಟ್ಟಾಕಿ ಈ ಥರ ಹಿಂಗೆ ಕೂರಿಸ್ಕೊಂಡು ಕಾಲು ಕಟ್ಟಾಕಿ ಮತ್ತೆ ಈ ಥರ ಹಿಂಗೆ ಇದು ಮಾಡಿ ಇನ್ನೊಂದು ಸ್ವಲ್ಪ ಹಗ್ಗ ಬಿಟ್ಟಿತ್ತು ಹಿಂಗೆ ಥರ ಹಿಂಗೆ ಕೊಟ್ಟು ಹಿಂಗೆ ಹಿಂಗೆ ಕಾಲೆಲ್ಲ ಎತ್ತಿ ಇದೆಲ್ಲ ಕಿರಿಚ್ಕೊಂಡಿದ್ದಕ್ಕೆ ಒಂದು ಅಜ್ಜಿ ಇಲ್ಲಿ ನಮ್ಮ ಅಪ್ಪ ಅಮ್ಮ ಹತ್ರ ಬಿಟ್ಟಿದ್ದೀನಿ. ಅವ್ರಿಗೆ ಏನಾದರೂ ಆಯಿತು ನನ್ನ ಮಕ್ಕಳಿದ್ರೆ ನಾನು ನಮ್ಮ ಅಪ್ಪ ಅಮ್ಮನೇ ಕೇಳಬೇಕಲ್ವ, ಬೇರೆ ಯಾರನ್ನೂ ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾವು ಅವ್ನು ಹೊಡೆದಿರೋದಕ್ಕೋಸ್ಕರ ನಾವು ಇದು ಮಾಡಿದ್ವಿ. ಇನ್ನು ಅವ್ರ ಮೇಲೆ ಇದು ಮಾಡಬೇಕಂತ ಮಾಡಿಲ್ಲ ಸರ್. ತುಂಬ ಹಿಂಸೆ ಕೊಡ್ತಾರೆ. ಹಾಸ್ಟೆಲ್ ಹತ್ರ ಹೋಗೋದು, ಮನೆ ಹತ್ರ ಹೋಗೋದು, ಸ್ಕೂಲ್ ಹತ್ರ ಹೋಗೋದು, ಟೀಚರ್ಸ್ಗೆಲ್ಲ ಕಂಪ್ಲೇಂಟ್ ಹೇಳೋದು, ಹಾಸ್ಟೆಲ್ ವಾರ್ಡನ್ಗೆ ಹೇಳೋದು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಜನ್ಮದಿನದ ಅಂಗವಾಗಿ ಹಾಸನ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಕೊರೂರು ನೇತೃತ್ವದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ಅನ್ನು ವಿತರಿಸಲಾಯಿತು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಹೋರಾಟದ ಮೂಲಕ ಭಾರತ ದೇಶದ ಉದ್ದಗಲಕ್ಕೂ ಚಿರಪರಿಚಿತರಾಗಿರುವ ಕನ್ನಡಿಗ ಬಿವಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ನಾವುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದರು. ಕೊರೋನಾ ಸಂದರ್ಭದಲ್ಲಿ ವಿಶೇಷ ಸೇವೆ ನೀಡಿದ ಹಿನ್ನೆಲೆಯಲ್ಲಿ ದೇಶದಿಂದ ಆಕ್ಸಿಜನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕಳುಹಿಸಿಕೊಡಲಾಗಿತ್ತು. ಅಂತಹ ವ್ಯಕ್ತಿಯ ಜನ್ಮದಿನವನ್ನು ಆಚರಿಸಲಾಗುತ್ತಿದೆ.
ನಮ್ಮಂತಹ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಗಿದ್ದು ಈ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸುವ ದೃಷ್ಟಿಯಲ್ಲಿ ಹಾಸನದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ಗಳನ್ನು ನೀಡಲಾಗುತ್ತಿದೆ. ಕಾಂಗ್ರೆಸ್ ಯುವ ಘಟಕದ ಶ್ರೀನಿವಾಸ್ ಅವರಿಗೆ ದೇವರು ಆರೋಗ್ಯ, ಆಯುಸ್ಸು ಹಾಗೂ ಐಶ್ವರ್ಯವನ್ನು ನೀಡಿ ಇನ್ನು ಹೆಚ್ಚಿನ ಜನಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಲಿ. ನಮ್ಮಂತಹ ಲಕ್ಷಾಂತರ ಯುವಕರಿಗೆ ಮಾದರಿಯಾಗಲಿ ಹಾಗೂ ರಾಜಕಾರಣದಲ್ಲಿ ಇನ್ನು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಹಾರೈಸುತ್ತೇವೆ ಎಂದು ತಿಳಿಸಿದರು. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೋರೂರು, ಜಿಲ್ಲಾ ಉಪಾಧ್ಯಕ್ಷ ರವೀಶ್ ಬಸವಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಂತೋಣಿ ಅರವಿಂದ್, ಪ್ರಮೋದ್ ಸಾಗರ್, ವಿವೇಕ್, ಆದರ್ಶ್, ರವಿಕುಮಾರ್, ಶಿವಕುಮಾರ್ ಹಾಗೂ ಮುಂತಾದವರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ. ಅಖಿಲ ಭಾರತೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಕರೋನಾ ಸಂದರ್ಭದಲ್ಲಿ ಇಡೀ ದೇಶವೇ ಮೆಚ್ಚುವಂತಹ ಸೇವೆಯನ್ನು ಮಾಡಿದಂತಹ ನಿರ್ಮನೆ ಶ್ರೀ ಬಿ ವಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬ. ಇವತ್ತು ಅವರೊಂದು ಮಾಡಿದಂಥ ಸೇವೆಯಿಂದ ಇವತ್ತು ಅವರನ್ನು ಆಕ್ಸಿಜನ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರೆಯಲ್ಪಡ್ತಾರೆ. ತಮ್ಮ ಹೋರಾಟದ ಮುಖಾಂತರ ಇಡೀ ದೇಶದ ಉದ್ದಗಲಕ್ಕೂ ಅವರು ಚಿರಪರಿಚಿತರಾಗಿದ್ದಾರೆ. ಯುವಕರ ಆಶಾಕಿರಣವಾಗಿ ನಮ್ಮಂಥ ಯುವಕರಿಗೆ, ಲಕ್ಷಾಂತರ ಜನ ಯುವಕರಿಗೆ ಅವರು ಮಾದರಿಯಾಗಿ ನಮ್ಮಂಥರಿಗೆ ಪ್ರೋತ್ಸಾಹವನ್ನು ಮಾಡ್ತಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ. ನಮ್ಮ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಈ ದಿನ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಿದ್ದ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಾಸನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು, ಬ್ರೆಡ್ಡು ಹಾಗೂ ಉಪ ಫಲಹಾರಗಳನ್ನು ವಿತರಣೆ ಮಾಡೋದ್ರ ಮುಖಾಂತರ ಇವತ್ತು ಅರ್ಥಪೂರ್ಣ ಆಚರಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತೀಶ್ ಜಾರಕಿಹೊಳಿ, ಕೂಡಲೇ ಹಿಂದೂಗಳ ಕ್ಷಮೆ ಕೋರಬೇಕು. ಕಾಡಾನೆ ಸಮಸ್ಯೆ ಬಗೆಹರಿಸಲು ಕೇಂದ್ರ ಸಿದ್ಧ, ಭರವಸೆ ನೀಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ನವೆಂಬರ್ 11ರಂದು ಬೆಂಗಳೂರಿನಲ್ಲಿ 108 ಅಡಿ ಎತ್ತರದ ಕೆಂಪೇಗೌಡ ಪ್ರತಿಮೆ ಅನಾವರಣ. ಹಾಸನದ ಮೂಲಕ ಬೆಂಗಳೂರಿಗೆ ರವಾನೆಯಾದ ಪವಿತ್ರ ಮೃತ್ತಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ ಶಾಸಕ ಪ್ರೀತಂ ಜಯಗೌಡ. ಸಂಪನ್ನಗೊಂಡ ಹಿರಿಯ ಬಿಜೆಪಿ ಮುಖಂಡೆ ಸುಶೀಲಮ್ಮ ಅಂತ್ಯಕ್ರಿಯೆ. ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಉಸ್ತುವಾರಿ ಸಚಿವರು, ಶಾಸಕರು, ಮುಖಂಡರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅವರ ಸೇವೆಯನ್ನ ಸ್ಮರಿಸಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.